ಸುಮಾರು 36 ವಿದ್ಯಾರ್ಥಿಗಳಲ್ಲಿ 15 ವಿದ್ಯಾರ್ಥಿಗಳು 85% ಹೆಚ್ಚು ಫಲಿತಾಂಶವನ್ನ ದಾಖಲಿಸಿದ್ದಾರೆ. ಅದರ್ ಆಕ್ಟಿವಿಟೀಸ್ ಅಂದ್ರೆ ಕ್ರೀಡೆ ಇರ್ಬೋದು, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕುಣಿತ ಭಜನೆಯಲ್ಲಿ ಸಾಕಷ್ಟು ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಯಕ್ಷಗಾನ, ಪ್ರತಿ ಮಗು ಒಂದಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತದೆ. ಕಾಟನ್ ಗರ್ಲ್ಸ್ ವಿದ್ಯಾರ್ಥಿಗಳು ರಾಜ್ಯ ಪುರಸ್ಕಾರ ತಗೊಂಡಿದ್ದಾರೆ ಹೋದ ವರ್ಷ, ಹಾಗೆ ಅದಕ್ಕಿಂತ ಪ್ರೀವಿಯಸ್ ಇಯರ್ ಕೂಡ ತಗೊಂಡಿದ್ದಾರೆ. ನಾನು 610 ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ 15ನೇ ರ್ಯಾಂಕ್ ಪಡೆದು ಶಾಲೆಗೆ ಪ್ರಥಮ ಸ್ಥಾನಿಯಾಗಿದ್ದೇನೆ. ಗುಣಮಟ್ಟದ ಶಿಕ್ಷಣಕ್ಕೆ ನಮ್ಮ ಶಾಲೆ ಹೆಸರುವಾಸಿ ಎಂದರೆ ಅದು ತಪ್ಪಾಗಲಾರದು. ಬೈಂದೂರು ಶೈಕ್ಷಣಿಕ ವಲಯದ ವಿಜಯ ಮಕ್ಕಳ ಕೂಟ ಆಂಗ್ಲ ಮಾಧ್ಯಮ ಶಾಲೆ ಆತ್ರಾಡಿ 2023-24 ಸಾಲಿನ SLC ಪರೀಕ್ಷೆಯಲ್ಲಿ 100% ಫಲಿತಾಂಶ ಪಡೆದಿದೆ. 36 ವಿದ್ಯಾರ್ಥಿಗಳಲ್ಲಿ 15 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲಿ ತೇರ್ಗಡೆಯಾಗಿದ್ದಾರೆ. ಇದರಲ್ಲಿ 12 ವಿದ್ಯಾರ್ಥಿಗಳು 90%ಕ್ಕಿಂತ ಅಧಿಕ ಅಂಕ ಗಳಿಸಿದ್ದಾರೆ. ಆಯುಷ್ 610 ಅಂಕ ಪಡೆದಿದ್ದು ಶಾಲೆಗೆ ಪ್ರಥಮ ಸ್ಥಾನಿಯಾಗಿದ್ದಾರೆ. ನಿಶ್ಚಿತ 605 ಅಂಕ ಪಡೆದಿದ್ದು ಶಾಲೆಗೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ವಿಜಯ ಮಕ್ಕಳಕೂಟ ಸಂಸ್ಥೆ ಪ್ರಾರಂಭವಾಗಿ ಒಂದು 12 ವರ್ಷಗಳ ತನ್ನ ಶೈಕ್ಷಣಿಕ ಜರ್ನಿಯನ್ನು ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಸಂಸ್ಥೆಯಲ್ಲಿ ಕಳೆದ 3 ವರ್ಷದಿಂದ SSLC ಫಲಿತಾಂಶವನ್ನು ಸಂಸ್ಥೆ ಅತ್ಯುತ್ತಮವಾಗಿ ದಾಖಲಿಸುತ್ತಿದೆ. ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳು ರಾಜ್ಯಕ್ಕೆ 6 ಮತ್ತು 7ನೇ ರ್ಯಾಂಕ್ ಅನ್ನು ಕೊಡಲಿಕ್ಕೆ ಯಶಸ್ವಿಯಾಗಿದ್ದಾರೆ. ಕಳೆದ ವರ್ಷ 100% ಫಲಿತಾಂಶ ಸಂಸ್ಥೆ ಪಡೆದುವೊಂದಿಗೆ ಸಂಸ್ಥೆಯಲ್ಲಿ 10ನೇ ರ್ಯಾಂಕ್ ರಾಜ್ಯ ಮಟ್ಟದಲ್ಲಿ ಸಂಸ್ಥೆ ಕಂಡುಕೊಂಡಿದೆ. ಈ ವರ್ಷ SSLCಯಲ್ಲಿ 100% ಫಲಿತಾಂಶವನ್ನು ಸಂಸ್ಥೆಯ ವಿದ್ಯಾರ್ಥಿಗಳು ದಾಖಲಿಸುವುದರೊಂದಿಗೆ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆಯುವಲ್ಲಿ ಯಶಸ್ವಿ ಕಂಡುಕೊಂಡಿದ್ದಾರೆ. ಸುಮಾರು 36 ವಿದ್ಯಾರ್ಥಿಗಳಲ್ಲಿ 15 ವಿದ್ಯಾರ್ಥಿಗಳು 85%ಕ್ಕಿಂತ ಹೆಚ್ಚು ಫಲಿತಾಂಶವನ್ನು ದಾಖಲಿಸಿದ್ದಾರೆ. ಅಲ್ಲದೆ ಸಂಸ್ಥೆಯು ಕ್ರೀಡೆ, ಅಬಾಕಸ್, ಯಕ್ಷಗಾನ, ಕುಣಿತದ ಭಜನೆ, ಇತರ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅತ್ಯುತ್ತಮ ನಿರ್ವಹಣೆಯನ್ನು ಸಂಸ್ಥೆಯ ವಿದ್ಯಾರ್ಥಿಗಳು ಕಂಡುಕೊಳ್ಳುವಲ್ಲಿ ಪ್ರಯತ್ನಿಸುತ್ತಿರ್ತಾರೆ. ಸಂಸ್ಥೆಯು ಒಂದು ಉತ್ತಮ ಪರಿಸರದಲ್ಲಿದ್ದು ಸುಮಾರು 700ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದು ಅತ್ಯುತ್ತಮವಾದ ಶಿಕ್ಷಕರ ತಂಡವಿದೆ ಹಾಗೂ ಉತ್ತಮ ಬೆಂಬಲವನ್ನು ಕೊಡ್ತಕ್ಕಂಥ ಪೋಷಕರಿದ್ದಾರೆ. ದಕ್ಷ ಹಾಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಒಟ್ಟಾರೆ ಸಂಸ್ಥೆ ಸುಮಾರು 12 ವರ್ಷಗಳ ಪ್ರಯಾಣದಲ್ಲಿ ತನ್ನದೇ ಆದ ಮೈಲುಗಲ್ಲನ್ನು, ತನ್ನದೇ ಆದ ಹೆಜ್ಜೆ ಗುರುತುಗಳನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಂಡುಕೊಳ್ಳಲು ಸಂಸ್ಥೆ ಸದಾ ಪ್ರಯತ್ನಿಸುತ್ತಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ವಿಜಯ ಮಕ್ಕಳ ಕೂಟ ಆಂಗ್ಲ ಮಾಧ್ಯಮ ಶಾಲೆ, ನಮ್ಮ ಸಂಸ್ಥೆ ಆಂಗ್ಲ ಮಾಧ್ಯಮವಾದರೂ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಅಂದರೆ ಬಡ ಕುಟುಂಬದ ಮಕ್ಕಳು ಹಾಗೂ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು, ಅದರ ಜೊತೆಯಲ್ಲಿ ತುಂಬ ಕುಗ್ರಾಮದಿಂದ ಬರುವ ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ಯಾಕಂದರೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಒಂದು ರೀತಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಥರನೇ ಇರ್ತಾರೆ. ಅದ್ರ ಜೊತೆಗೆ ಸ್ಪರ್ಧಾತ್ಮಕ ಯುಗದಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಯಾವುದೇ ಸಿಟಿಯ ವಿದ್ಯಾರ್ಥಿಗಳಿಗೂ ಏನು ಕಡಿಮೆ ಇಲ್ಲ. ಯಾಕಂದರೆ ಕಲಿಕೆಯಲ್ಲಿ ಅಷ್ಟು ಪ್ರತಿಭಾವಂತರಾಗಿರ್ತಾರೆ. ಅದ್ರ ಜೊತೆಗೆ ಅದರ್ ಆಕ್ಟಿವಿಟೀಸ್ ಅಂದರೆ ಕ್ರೀಡೆ ಇರ್ಬೋದು, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕುಣಿತ ಭಜನೆಯಲ್ಲಿ ಸಾಕಷ್ಟು ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಯಕ್ಷಗಾನ, ಪ್ರತಿ ಮಗು ಒಂದಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತದೆ. ಅದನ್ನು ಕಂಪಲ್ಸರಿ, ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶವೇ ಮಗುವನ್ನು ಸಾಂಸ್ಕೃತಿಕವಾಗಿ ಪ್ರಬುದ್ಧರನ್ನಾಗಿ ಮಾಡುವುದು. ಜೊತೆಗೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಶಾಲೆಯಲ್ಲಿ ಏನು ಮಾಡ್ತಾರೆ ಅಂದರೆ LKG ಬರುವಾಗ ಎಲ್ಲ ಮಕ್ಕಳಿಗೂ ನಾವು ಕರೆದುಕೊಳ್ತೇವೆ. ನಂತರ ಮುಂದಿನ ದಿನಗಳಲ್ಲಿ ಮಗು ಕಲಿಕೆಯಲ್ಲಿ ಸ್ಲೋ ಆಗ್ತದೋ ಅಥವಾ ಮಗು ಕಲಿಕೆಯಲ್ಲಿ ಪ್ರಬುದ್ಧತೆ ಇಲ್ಲ ಅಂದಾದಾಗ 7th-8th ಬಂದಾಗ TC ಕೊಡ್ತಾರೆ.
ಮಗು ನಿಮ್ಮ ಮಗು ಕಲಿಕೆಯಲ್ಲಿ ಒಳ್ಳೆ ಇಲ್ಲ ಅಂತ ಟೀಸಿ ಕೊಡ್ತೇವೆ. ನಮ್ಮ ಸಂಸ್ಥೆಯಲ್ಲಿ ಆ ಒಂದು ಸಂಸ್ಕೃತಿ ಇಲ್ಲ. ಮಗು ಎಷ್ಟೇ ವೀಕ್ ಇದ್ರೂ ನಮ್ಮ ಸಂಸ್ಥೆಗೆ ಬಂದ ನಂತರ ಅದು ನಮ್ಮ ಮಗು. ಎಷ್ಟೇ ವೀಕ್ ಇದ್ರೂ ಸಹ ನಾವು SSLCಯಲ್ಲಿ ಅದನ್ನ ಮಗುವನ್ನು ಟ್ರೈನ್ ಅಪ್ ಮಾಡಿ ಫಸ್ಟ್ ಕ್ಲಾಸ್ ಅನ್ನು ಕೊಡ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಸಂಸ್ಥೆಯಲ್ಲಿ ತುಂಬಾ ಸ್ಲೋ ಲರ್ನರ್ ಮಕ್ಕಳು ಇದ್ದಾರೆ, ಎಲ್ಲರೂ ಫಸ್ಟ್ ಕ್ಲಾಸ್ ಅಲ್ಲೇ ಹೊರ ಹೋಗಿದ್ದಾರೆ. ಅಲ್ಲಿ ನಮ್ಮಲ್ಲಿ ಏನು ಭೇದ ಇಲ್ಲ, ಮಗು ಬುದ್ಧಿವಂತ ಅಥವಾ ದಡ್ಡ ಆ ರೀತಿ ಯಾವುದೇ ಭೇದ ಭಾವ ಇಲ್ಲದೆ ಮಕ್ಕಳಿಗೆ ಕಲಿಕೆಯಲ್ಲಿ ನಾವು ಕಲಿಸ್ತೇವೆ, ಪರಿಪೂರ್ಣವಾಗಿ ಕಲಿಸ್ತೇವೆ ಅನ್ನುವ ಹೆಮ್ಮೆ ನಮಗಿದೆ. ನಮ್ಮ ಸಂಸ್ಥೆಯಲ್ಲಿ ಕಳೆದ 3 ವರ್ಷಗಳಿಂದ SSLC ಫಲಿತಾಂಶವನ್ನು ತಾವೆಲ್ಲರೂ ಗಮನಿಸಿದ್ದೀರಿ. ಕಳೆದ 2 ವರ್ಷಗಳಿಂದ %100 ಫಲಿತಾಂಶ ಬರ್ತಾ ಇದೆ. ಅದರ ಜೊತೆಯಲ್ಲಿ ನಾವು ಶಾಲೆಯಲ್ಲಿ ಮುಖ್ಯವಾಗಿ SSLC ವಿದ್ಯಾರ್ಥಿಗಳಿಗೂ ಸಹ ರಾತ್ರಿ ಕ್ಲಾಸನ್ನು ಮಾಡ್ತೀವಿ. ಸಂಜೆ ಪರೀಕ್ಷೆಗೆ 2 ತಿಂಗಳು ಇರುವಾಗ ರಾತ್ರಿ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೇವೆ. ಪ್ರತಿದಿನ ಸಂಜೆ ತರಗತಿಗಳು ಸಹ ಇರ್ತದೆ. ಅದ್ರ SSLC ಮಕ್ಕಳಿಗೆ ಮಾತ್ರವಲ್ಲ, ಚಿಕ್ಕ ಮಕ್ಕಳಿಗೂ ಸಹ ಕಲಿಕೆಯಲ್ಲಿ ಹಿಂದುಳಿದ್ರೆ ಅಥವಾ ಕನ್ನಡ ಮಾಧ್ಯಮದಿಂದ ಬಂದ ಮಕ್ಕಳಿಗೆ ಇತರ ತರಗತಿಗಳನ್ನು ಮಾಡಿ ಅವರನ್ನ ಇಂಗ್ಲಿಷ್ನಲ್ಲಿ ಪ್ರಬುದ್ಧರನ್ನಾಗಿ ಮಾಡಲಿಕ್ಕೆ ನಾವು ಸಾಕಷ್ಟು ಶ್ರಮಿಸ್ತಾ ಇದ್ದೇವೆ. ಯಕ್ಷಗಾನ, ಭರತನಾಟ್ಯ, ಅಬಕಾಸ್ನಲ್ಲೂ ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿ ಬಹುಮಾನವನ್ನು ಪಡೆದಿದ್ದಾರೆ. ಜೊತೆಗೆ ಕುಣಿತ ಭಜನೆ, ಪ್ರತಿ ವರ್ಷ ನಮ್ಮ ಸಂಸ್ಥೆಯಲ್ಲಿ ಒಂದು ದಿನ ಕುಣಿತ ಭಜನಾ ಕಾರ್ಯಕ್ರಮವನ್ನು ಮಾಡ್ತೇವೆ ವಿದ್ಯಾರ್ಥಿಗಳಿಗಾಗಿ. ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿ ಸಾಧಾರಣ 1-4 ರಿಂದ 5 ಗಂಟೆ ಸತತವಾಗಿ ಕುಣಿತ ಭಜನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಜೊತೆಗೆ ಅದರ ಆಕ್ಟಿವಿಟೀಸಲ್ಲಿ ಭರತನಾಟ್ಯ ಉಂಟು ನಮ್ಮಲ್ಲಿ. ಯಕ್ಷಗಾನದಲ್ಲಿ ನಮ್ಮ ಸಂಸ್ಥೆಯ ಯಕ್ಷಗುರುಗಳಾದ ಪ್ರಸಾದ್ ಕುಮಾರ್ ಮೊಗಬೆಟ್ಟು ಅವರ ನಿರ್ದೇಶನದಲ್ಲಿ ಇವರಿಗೆ ತುಂಬ ಯಕ್ಷಗಾನ ಪ್ರಸಂಗವನ್ನು ನಾವು ಮಾಡಿದ್ದೇವೆ. ಪ್ರತಿ ವರ್ಷ ಆ್ಯನ್ಯುವಲ್ ಡೇ ನಮ್ಮ ಸ್ಪೆಷಲ್ ಯಕ್ಷಗಾನ ಆಗಿರ್ತದೆ. ಜೊತೆಗೆ ನಮ್ಮಲ್ಲಿ ಆ್ಯನ್ಯುವಲ್ ಡೇ ಇದ್ದಾಗ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿ, ಅಂದರೆ ಕೇವಲ ಫಿಲ್ಮ್ ಸಾಂಗ್ಗಳಿಗೆ ನಾವು ವಿದ್ಯಾರ್ಥಿಗಳನ್ನು ರೆಡಿ ಮಾಡುತ್ತಿಲ್ಲ. ಸಾಂಸ್ಕೃತಿಕ ಜಾನಪದ ನೃತ್ಯ ಇರ್ಬೋದು, ಹಾಗೆ ಯಕ್ಷಗಾನ ನೃತ್ಯ, ಈ ಥರ ಕಾನ್ಸೆಪ್ಟಲ್ಲೇ ನಮ್ಮ ಮಕ್ಕಳನ್ನು ನಾವು ಆ್ಯನ್ಯುವಲ್ ಡೇಗೆ ತಯಾರಿ ಮಾಡ್ತಾ ಇದ್ದೆ. ನಮಸ್ಕಾರ, ನಾನು ಆಯುಷ್. ನಾನು 610 ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ 15ನೇ ರ್ಯಾಂಕ್ ಪಡೆದು ಶಾಲೆಗೆ ಪ್ರಥಮ ಸ್ಥಾನಿಯಾಗಿದ್ದೇನೆ. ಗುಣಮಟ್ಟದ ಶಿಕ್ಷಣಕ್ಕೆ ನಮ್ಮ ಶಾಲೆ ಹೆಸರುವಾಸಿ ಎಂದರೆ ಅದು ತಪ್ಪಾಗಲಾರದು. ನಮ್ಮ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ಯಾವುದೇ ಟ್ಯೂಷನ್ ಇಲ್ಲದೆ ಉತ್ತಮ ಅಂಕ ಪಡೆಯುತ್ತಾರೆ, ಅದಕ್ಕೆ ನಾನೇ ಸಾಕ್ಷಿ. 3 ವರ್ಷಗಳಿಂದ ನಮಗೆ ಉತ್ತಮ ಫಲಿತಾಂಶಗಳು ದೊರೆಯುತ್ತಿವೆ. ಮೈಸೆಲ್ಫ್ ಅನ್ವಿತಾ, ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಎಟ್ PMK ಅತ್ರಾಡಿ. ಮೈ ಸ್ಕೂಲ್ ಇಸ್ PMK ಅತ್ರಾಡಿ, ಹು ಗಿವ್ಸ್ ಪ್ರಿಫರೆನ್ಸ್ ಫಾರ್ ದಿ ಬ್ರೈಟ್ ಸ್ಟೂಡೆಂಟ್ ಆ್ಯಂಡ್ ದ ಲೋವರ್. ಆ್ಯಂಡ್ ವಿ ಗೇನ್ ಅ 100% ರಿಸಲ್ಟ್ ಎಟ್ ಲಾಸ್ಟ್ ಇಯರ್ ಆ್ಯಂಡ್ ದಿಸ್ ಇಯರ್ ಸೋ. ನಮ್ಮ ಶಾಲೆ ಬೈಂದೂರು ವಲಯದ ಪ್ರಥಮ ಶಾಲೆಯಾಗಿದೆ ಹಾಗೂ ಈ ಸತಿ ಉಡುಪಿ ಜಿಲ್ಲೆಯ top 10 ಗುಣಮಟ್ಟದ ಶಾಲೆಯಲ್ಲಿ 2ನೇ ಸ್ಥಾನವನ್ನು ಕೂಡ ಪಡೆದುಕೊಂಡಿದೆ. ನಮ್ಮ ಶಾಲೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು, ಸ್ಕೂಲ್ ಡೇ ಆಗಿರ್ಬೋದು, ಯಾವುದೇ ಭಜನೆ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಯಾವುದೇ ರೋಟರಿ ಕ್ಲಬ್ನ ಮೀಟಿಂಗ್ ಆಗಿರ್ಬೋದು, ಎಲ್ಲ ಪ್ರೋಗ್ರಾಮಲ್ಲೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನೇ MC ಕೊಡೋದಾಗಿರ್ಬೋದು, ಯಾವುದೇ ಸ್ಟೇಜ್ ಫಿಯರ್ ನಮಗೆ ಬರಬಾರ್ದು ಅಂತ ಪ್ರತಿ ಸತಿ ನಮ್ಮ ಸ್ಕೂಲ್ ಡೇಯಲ್ಲಿ ಸ್ಟೂಡೆಂಟ್ಸೇ MC ಮಾಡ್ತಾರೆ. ಹಾಗೆ ಈ ಸತಿ ನಮ್ಮ ಶಾಲೆಯ ಪ್ರತಿ ವರ್ಷ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾತೃವಂದನಾ ಪ್ರೋಗ್ರಾಮ್ ಇರ್ತದೆ. ನಮ್ಮ ಶಾಲೆ ಯಾವುದೇ ನಗರದ ಯಾವುದೇ ಶಾಲೆಗೆ ಕಡಿಮೆ ಇಲ್ಲ, ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಪ್ರಥಮ ಭಾಷೆ ಇಂಗ್ಲಿಷ್ ಆಗಿದೆ. ನಾವು ಇಂಗ್ಲಿಷಿನ ಪ್ರತಿಯೊಂದು ಗ್ರಾಮರ್ ಆಗಿರ್ಬೋದು, ಪ್ರತಿಯೊಂದು ಕಾನ್ಸೆಪ್ಟ್ ಆಗಿರ್ಬೋದು ನಮ್ಮ HM ಅವರು ನಮ್ಗೆ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ನಮ್ಗೆ ಎಷ್ಟೇ ಡೌಟ್ ಇದ್ರು ನಾವು ಯಾವ ಮಿಸ್ ಹತ್ರ ಕೇಳಿದ್ರು ಅವರು ನಮಗೆ ತುಂಬ ಕ್ಲಿಯರ್ ಮಾಡ್ತಾರೆ ಅದನ್ನ. ತುಂಬ ಅಂದ್ರೆ ಸ್ಟಡಿಯಲ್ಲಿ ನಮ್ಗೆ ತುಂಬ ಹೆಲ್ಪ್ ಮಾಡ್ತಾರೆ. 10th ನಾವು ಎಷ್ಟೇ ನರ್ವಸ್ ಆಗಿದ್ರು ಸುಭಾಷ್ ಸರ್ ಮತ್ತೆ ದೀಪಿಕಾ ಮ್ಯಾಮ್ ನಮ್ಮನ್ನ ಹುರಿದುಂಬಿಸ್ತಾರೆ. ಮತ್ತೆ ನಾವು ನಮ್ಮ ಶಾಲೆಯಲ್ಲಿ ಕಲಿತ ಪ್ರತಿಯೊಂದು ವಿದ್ಯಾರ್ಥಿ ಪರಿಪೂರ್ಣತೆ ಹೊಂದ್ತಾರೆ. ನಾವು ಎಲ್ಲಿ ಬೇಕಾದ್ರೂ ಏನನ್ನ ಸಾಧಿಸ್ಬಹುದು ಅನ್ನುವ ನಮಗೆ ಒಂದು ನಂಬಿಕೆ ಇದೆಯಲ್ಲ, ಅದನ್ನ ನಮ್ಮ ಶಾಲೆ ನಮ್ಗೆ ಕೊಡ್ತದೆ. ನಮ್ಮ ಶಾಲೆಯಲ್ಲಿ ಎಲ್ಲಾ ಚಟುವಟಿಕೆಗಳಲ್ಲಿ ನಮ್ಮ ಶಾಲೆ ಪ್ರಥಮವಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ಶಾಲೆಗೂ ಕಡಿಮೆ ಇಲ್ಲ ಅಂತ ಸಹ ಹೇಳ್ಬಹುದು. ನಮ್ಮ ಶಾಲೆ ಬರೀ 10ನೇ ತರಗತಿಯಲ್ಲ, ಎಲ್ಲ 10ನೇ ತರಗತಿಯಲ್ಲಿ ಮಾತ್ರ ಪ್ರಥಮ ಸ್ಥಾನ ಹೊಂದಿಲ್ಲ, ಮಾತ್ರ ಎಲ್ಲ ಕರಿಕ್ಯುಲರ್ ಆಕ್ಟಿವಿಟಿಯಲ್ಲೂ ನಮಗೆ ತುಂಬ ಬಾಂಡ್, ನಮಗೆ ತುಂಬ ನಮ್ಮ HM ನಮ್ಮ ಬ್ಯಾಕ್ ಬೋನ್ ಆಗಿ ನಿಲ್ತಾರೆ ಎಲ್ಲ ಆಕ್ಟಿವಿಟಿಗಳಲ್ಲಿ. ಮತ್ತೆ ನಮಗೆ ವಿಶ್ವನಾಥ್ ಸರ್ ಅವರು ಸ್ಕೌಟ್ನ ಹೇಳ್ಕೊಡ್ತಾರೆ, ಮತ್ತೆ ಚೈತ್ರ ಮ್ಯಾಮ್ ಅವರು ನಮಗೆ ಗೈಡ್ನ ಹೇಳ್ಕೊಡ್ತಾರೆ.
ಆ್ಯಂಡ್ ನಾವು ಯಾವುದೇ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಹೇಳಿದ್ರು, ನೀನು ಹೋಗು, ನಾವು ನಿನ್ನ ಬೆನ್ನಿಂದ ಇದ್ದೀವಿ, ನೀನು ಹೋಗು, ನೀನು ಪಾರ್ಟಿಸಿಪೇಟ್ ಮಾಡು, ನಿನ್ನನ್ನು ನಾವು ಮುಂತರ್ತೀವಿ ಅಂತ ಒಂದು ಪ್ರೋತ್ಸಾಹ ಕೊಡ್ತಾರೆ. ಅದಕ್ಕೆ ನಮ್ಮ ಶಾಲೆ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಅಂತ ಹೇಳ್ಬಹುದು. ಮೈಸೆಲ್ಫ್ ಸುಜನಾ, ಐ ಆಮ್ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್. ವಿಜಯ ಮಕ್ಕಳ ಕೂಟ ಕನ್ನಡಮ್ಮನ ಹರಕಿದು ಮರೆಯದಿರು ಚಿನ್ನ ಸಾಂಸ್ಕೃತಿಕ ವೇದಿಕೆ ಅಡಿಯಲ್ಲಿ ನಮ್ಮ ಶಾಲೆಯಲ್ಲಿ ಯಕ್ಷಗಾನ, ಅಬಕಸ್, ಕರಟೆ, ಕುಣಿತ ಭಜನೆ, ಯಾವುದೇ ಶಾಲೆಯಲ್ಲಿ ಮಾಡದೇ ಇರುವಂತಹ ಕುಣಿತ ಭಜನೆ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಒಂದು ದಿನ ಅದ್ದೂರಿಯಾಗಿ ಸತತವಾಗಿ 4-5 ಗಂಟೆಗಳ ಕಾಲ ವಿದ್ಯಾರ್ಥಿಗಳು ಕುಣಿತ ಭಜನೆ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಅಬಕಸ್ ಉಡುಪಿಯಲ್ಲಿ ರಾಷ್ಟ್ರೀಯ ಮಟ್ಟ, ಬೆಂಗಳೂರು ರಾಷ್ಟ್ರೀಯ ಮಟ್ಟ, ಕೇರಳದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪಾಲ್ಗೊಂಡಿದ್ದಾರೆ. ಯಾವುದೇ ಶಾಲೆಗೆ 3 ಚಾಂಪಿಯನ್ ಸಿಕ್ಕಿರುವುದಿಲ್ಲ, ಆದರೆ ನಮ್ಮ ಶಾಲೆಯಲ್ಲಿ 3 ಚಾಂಪಿಯನ್ ಉಡುಪಿಗೆ ಫಸ್ಟ್ ಬಂದಿದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಅಬಕಸ್ ವಿದ್ಯಾರ್ಥಿಗಳು. ಹಾಗೆ ಕುಣಿತ ಭಜನೆ ಯಾವ ಶಾಲೆಯಲ್ಲಿ ಕೂಡ ಆಗಿರುವುದಿಲ್ಲ, ಪ್ರತಿ ವರ್ಷ ಒಂದು ದಿನ ಅದ್ದೂರಿಯಾಗಿ ನಮ್ಮ ಶಾಲೆಯಲ್ಲಿ ಆಗುತ್ತದೆ. ಮೈಸೆಲ್ಫ್ ತ್ರಿಷಾ, ಐ ಆಮ್ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಇನ್ ವಿಜಯ ಮಕ್ಕಳ ಕೂಟ ಆತ್ರಾಡಿ. ಅವರ್ ಸ್ಕೂಲ್ ಹ್ಯಾಸ್ ಎಕ್ಸಲೆಂಟ್ ಫ್ಯಾಕಲ್ಟೀಸ್ ಅಂಡ್ ಫೆಸಿಲಿಟೀಸ್. ವಿ ಹ್ಯಾವ್ ಅ ವಂಡರ್ಫುಲ್ ಅಂಡ್ ಪೀಸ್ಫುಲ್ ಕ್ಯಾಂಪಸ್ ರೈಟ್ ಹಿಯರ್. I got a national level championship in Abacus and state level first prize. This is all possible because of our school. ಇನ್ನೊಂದು ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇದ್ರು ಸಹ ಉಳಿದೆಲ್ಲ, ಯಾಕಂದ್ರೆ ಪೋಷಕರಿಗೆ ಒಂದು ಖುಷಿ ಇದೆ ಯಾಕಂತ ಹೇಳಿದ್ರೆ ಸಿಟಿಯಲ್ಲಿ ಸಿಗುವ ಎಜುಕೇಶನ್ ನಮ್ಮ ಸಂಸ್ಥೆಯಲ್ಲಿ ಸಿಗ್ತದೆ ಅನ್ನೋದು. ಇನ್ನೊಂದು, ಈಗ ಉಳಿದೆಲ್ಲ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಶುಲ್ಕ ತುಂಬ ಕಡಿಮೆ ಇದೆ. ಅದನ್ನು ನಾವು ತುಂಬ ಆತ್ಮಾಭಿಮಾನದಿಂದ ಹೇಳ್ಕೊಳ್ತಿದ್ದೇವೆ, ಯಾಕಂದ್ರೆ ತುಂಬ ಕಡಿಮೆ ಕಂಪೇರ್, ನೀವು ನೋಡಿದ್ರೆ ಗೊತ್ತಾಗ್ತದೆ ತುಂಬ ಕಡಿಮೆ. ಯಾಕಂದ್ರೆ ಮತ್ತೆ ನಮ್ಮಲ್ಲಿಗ ಸ್ವಲ್ಪ ಕಷ್ಟ ಇದ್ರನ್ನ ನಾವು ಸ್ಪಂದಿಸ್ತೇವೆ, ಫೀಸ್ ಇವತ್ತೇ ಕೊಡಬೇಕು ಅಂತ ಒತ್ತಡವನ್ನು ಹಾಕುವುದಿಲ್ಲ, ಇಯರ್ ಎಂಡ್ ಒಳಗೆ ಮಗು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ಇನ್ನೊಂದು ಕ್ವಾಲಿಟಿ ಎಜುಕೇಷನ್, ಯಾಕಂದ್ರೆ ಇವತ್ತು ಯಕ್ಷಗಾನಕ್ಕಿರ್ಬೋದು ಅಥವಾ ನಮ್ಮಲ್ಲಿ ಒಂದು ಸ್ವಲ್ಪ ಒಳ್ಳೆಯ ಸಂಸ್ಕಾರವನ್ನು ಕಲಿಸ್ತಾರೆ ಎನ್ನುವ ಕಾರಣಕ್ಕೆ ತುಂಬ ಕೆಲವೊಂದು ಕಡೆ ನಾವು ನಮ್ಮ ಬಸ್ ಹೋಗದೇ ಇರುವ ಕಡೆಯಲ್ಲೂ ಸಹ ಬಸ್ಸನ್ನು ಬಿಡಿ ಅಂತ ಡಿಮಾಂಡ್ ಬರ್ತದೆ, ನಮ್ಮಲ್ಲಿ ಮಕ್ಕಳನ್ನು ಕಳಿಸ್ತೇವೆ, ತಾವಾಗಿ ಇಂಟ್ರೆಸ್ಟಲ್ಲಿ ಬಂದು ಪೇರೆಂಟ್ ಮುಂದೆ ಬರ್ತಾ ಇದ್ದಾರೆ. ಈ ವರ್ಷ ಈಗ 100ಕ್ಕೆ ಮಿಕ್ಕಿ ಸ್ಟೂಡೆಂಟ್ಸ್ಗಳಿಗೆ ಈಗಾಗಲೇ ದಾಖಲಾತಿ ಆಗಿದೆ ಹೊಸ ವಿದ್ಯಾರ್ಥಿಗಳು, ಜೊತೆಗೆ ಇನ್ನೊಂದಿಷ್ಟು ಜನ ಕೇಳಿದ್ದಾರೆ, ಇನ್ನೊಂದು 50+ ಆಗ್ತದೆ, 150ಕ್ಕೂ ಮೀರಿ ಹೊಸ ಅಡ್ಮಿಷನ್ನೇ ಆಗ್ತದೆ.